ಸ್ತರೀಯತೆ ಆರೋಗ್ಯ ಸಚಿವ ಸುಧಾಕರ್ ಅವರು ವಿರೋಧ ಪಕ್ಷಗಳ ಮೇಲೆ ನೇರ ಆಪಾದನೆ ಮಾಡಿದ್ದಾರೆ. ವಿರೋಧ ಪಕ್ಷಗಳಿಂದ ಒಂದು ದಿನ ಕೋವಿಡ್ ಆರಂಭ ಆದಾಗಿಂದ ನಮಗೆ ಸಹಕಾರ ಸಿಕ್ಕಿಲ್ಲ. ನಾವು ಸಹಕಾರ ನಿರೀಕ್ಷೆ ಮಾಡದೆ ಬಿಟ್ಟು ಬಿಟ್ಟಿದ್ದೀವಿ. ಕೇವಲ ಟೀಕೆ ನೋಡಿ, ಈ ಸುಧಾಕರ್ ಇವರಿಗೆಲ್ಲ ನಾವು ಉತ್ತರ ಕೊಡಕ್ಕೆ ತಯಾರಿಲ್ಲ. ಯಡಿಯೂರಪ್ಪನವರು ಹೇಳಿ, ಇಡೀ ವಿರೋಧ ಪಾರ್ಟಿ ಯಾವ ರೀತಿ ನಾವು ಸಹಕಾರ ಇವರಿಗೆ ಬೆಂಬಲವಾಗಿ ಕೊಟ್ಟಿದ್ದೀವಿ ಅಂತ. ಇವರು ಮಾಡೋ ಅಂತ ಎಲ್ಲ ಭ್ರಷ್ಟಾಚಾರಗಳಿಗೆ ನಾವು ಭಾಗಿಯಾಗಬೇಕಾ? ಎಲ್ಲ ಭ್ರಷ್ಟಾಚಾರಗಳನ್ನ ಜನರ ಮುಂದೆ ನಾವು ಇಟ್ಟಿದ್ದೇವೆ. ಪ್ರತಿ ಸಂದರ್ಭದಲ್ಲೂ ಕೂಡ ಇವರಿಗೆ ಪಬ್ಲಿಸಿಟಿಗಳು ಬೇಕು ಅಂತ ಏನೇನು ಬೇಕೋ ಅವರೇನೆಲ್ಲ ಮಾಡ್ತಾ ಇದ್ದಾರೆ. ಇವರು ಯಾರಿಗೂ ಹೇಳೋರಿಲ್ಲ, ಕೇಳೋರಿಲ್ಲ. ಎಲ್ಲ ಪ್ರತಿಯೊಂದೂ ಅವ್ರದ್ದು ಇಂಟರ್ನಲ್ ಇದನ್ನೆಲ್ಲ ಮುಚ್ಚಿಕೊಳ್ಳೋಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಜನಕ್ಕೆ ಇವತ್ತು ದಿಕ್ತು ತಪ್ಪಿಸೋಂಥ ಕೆಲಸನ ಮಾಡ್ತಾ ಇದ್ದಾರೆ. ಹಗಲತ್ತು ಯಾವ್ದು ರೀ ಓಡಾಟ, ರಾತ್ರಿ ಹೊತ್ತು ಯಾವ ಕರ್ಫ್ಯೂ, ಏನಿಟ್ಟಿಂದ ಏನು ತಡೆಯೋಕ್ಕಾಗ್ತದೆ? ಯಾರ ಹತ್ರ ಇವ್ರು ಚರ್ಚೆ ಮಾಡ್ಕೊಂಡವ್ರೆ? ಆಯಿತು, ಯಾರು ಇಂಥ ಇದಕ್ಕೆ ರಾತ್ರಿಯಿಂದ ಆಗ್ತದೆ ಅಂತ ಅಂದ್ಬಿಟ್ಟು ಏನಾದ್ರು ಒಂದು ಇದೆಯಾ? ಪಾಪ, ನಾನು ಇವತ್ತು ಟಿ ವಿಲಿ ನೋಡಿದೆ, ಆಟೋ ಡ್ರೈವರ್ಗಳೇನು ಹೇಳ್ತಾರೆ, ಸಾಮಾನ್ಯ ಜನ ಏನು ಹೇಳ್ತಾರೆ. ಹಂಗಾರೆ ಬೆಳಗ್ಗೆ ಎಲ್ಲ ಮಾರ್ಕೆಟು ಮತ್ತೊಂದೆಲ್ಲ ಓಪನ್ ಆಗಿರ್ತದೆ, ಸಾವಿರಾರು ಜನ ಸೇರಿರ್ತಾರೆ, ಅವ್ರಿಗೇನು ಕೊರೋನಾ ಇದಾಗೋದಿಲ್ವಾ? ಎಲ್ಲ ಕಂಟ್ರೋಲ್ ಮಾಡಿಬಿಟ್ಟಿದ್ದೀರಾ ನೀವು? ಸುಮ್ಮನೆ ಯಾವ್ದಾವುದೋ ಒಂದು ವರ್ಗನ ತೊಂದರೆ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ರಿ. ನ್ಯೂ ಇಯರು ಮತ್ತೊಂದು, ಅದು ಬೇರೆ ವಿಚಾರ. ಎಲ್ಲಿ ಎಲ್ಲಿ ಕಂಟ್ರೋಲ್ ಮಾಡೋಕ್ಕಾಯ್ತು ನಿಮ್ಮ ಕೈಯಲ್ಲಿ? ಸುಮ್ಮನೆ ವಿರೋಧ ಪಾರ್ಟಿ ಏನು, ವಿರೋಧ ಪಾರ್ಟಿ ಏನು ಮಾಡಬೇಕು? ಕರೀರಿ ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ. ಸಿ ನೋಡ್ರಿ, ಅವ್ರ ಇಷ್ಟ ಬಂದಂಗೆ ಅವ್ರ ಅನುಕೂಲಕ್ಕೆ ಏನೇನು ಬೇಕೋ ತೀರ್ಮಾನಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಪ್ರೈವೇಟ್ ಪ್ರಾಪರ್ಟಿ ಇದ್ದಂಗೆ, ಸರ್ಕಾರ ಅಲ್ಲ ಇದು, ಜನರ ಸರ್ಕಾರ ಅಲ್ಲ ಇದು. ಏನು ಕರ್ಸಿದ್ರೆ ಮಾತಾಡಿದಾರಾ? ಯಾರು ಕರೆಸಿದಾರಾ, ಹೇಳಿದಾರಾ? ಓನ್ಲಿ ಒಂದು ಇಂಡಸ್ಟ್ರಿಯವ್ರನ್ನ ಕರೆದಿದ್ದಾರಾ? ಅದು ಯಾವ ಲಾಕ್ಡೌನ್? ಹೊಸ ಲಾಕ್ಡೌನ್ ಇದು, ನೈಟ್ ಕರ್ಫ್ಯೂ. ನೈಟ್ ಕರ್ಫ್ಯೂ ಮಾರ್ಗಸೂಚಿಗಳಲ್ಲಿ ಸರ್ ಸಾಕಷ್ಟು ಗೊಂದಲಗಳಾಗಿರುವಂಥದ್ದು.